ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗುಂಡೂಸ್ ವೆಜ್ ಕಿಚನ್. ಇವತ್ತು ನಾನು ನಿಮಗೆ ಎಲ್ಲ ಸೊಪ್ಪುಗಳು ಹಾಕಿ ಕಿಚಡಿ ಹೇಗೆ ಮಾಡೋದು ಅಂತ ಹೇಳೋಣ ಅಂತ. ಡಯಟ್ ಫುಡ್ಡು ಹೌದು ಇದು. ಸೊ ಹಾಗಾಗಿ ನಾನು ಇವತ್ತು ಕಿಚಡಿ ಮಾಡೋಣ ಅಂದ್ಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಅದಕ್ಕೆ ಒಂದು ಗ್ಲಾಸ್ ಇದು ಅನ್ಪಾಲಿಶ್ ರೆಡ್ ರೈಸ್ ತೊಗೊಂಡಿದ್ದೀನಿ ನಾನು, ಮತ್ತು ಇದಕ್ಕೆ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಕಪ್ಪು ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಅಕ್ಕಿ ಕಡಿಮೆ ಇರುತ್ತೆ ಮತ್ತು ಹಗುರವಾಗಿರುತ್ತೆ, ನೀವೆಷ್ಟೇ ತಿಂದರು ಇದು ಹೊಟ್ಟೆ ತುಂಬಿದಾಗ ಅನಿಸುತ್ತೆ ಆದರೆ ಹಗುರವಾಗಿರುತ್ತೆ. ಸೊ ವೆಯ್ಟ್ ಲಾಸ್ ಅವ್ರಿಗೆ ಇದು ಒಳ್ಳೆ ಫುಡ್ಡು. ಸೊ ಅದಕ್ಕಿನ್ನ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ, ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದುಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕರಿಬೇವು ಮತ್ತು ಕಾಯಿ. ಈಗ ಮೊದಲಿಗೆ ನಾನು ಇದನ್ನು ತೊಳೆದುಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ, ಜೀರಿಗೆ, ಎರಡೇ ಎರಡು ಒಣಮೆಣಸಿನಕಾಯಿ ಹಾಕ್ಕೊತೀನಿ, ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವು, ಕರಿಬೇವು ಎಷ್ಟು ಉಪಯೋಗಿಸ್ತೀರೋ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದು. ಮತ್ತು ಆದಷ್ಟು ಸಣ್ಣಗೆ ಹೆಚ್ಚು ಬಿಟ್ಟು ಹಾಕಿದ್ರೆ ಮಕ್ಕಳು ಸೈಡ್ಗಿಡಲ್ಲ, ಎಲ್ಲ ತಿಂತಾರೆ, ಅದು ನಮಗೆ ಬೇಕದು. ಮತ್ತು ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನಕಾಯಿ ಚೆನ್ನಾಗದು ಬಾಗಿ ಅದು. ಆದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ, ಈಸಿ ಇದೆ ಸ್ನೇಹಿತರೆ. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬಡ ಬಡ ಅಂತ ಒಗ್ಗರಣೆ ಹಾಕ್ಕೊಂಡು ಒಂದೇ ಸಲ ಹಾಕಿ ಒಂದು ಕೂಗಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಮಕ್ಕಳು ಡಬ್ಬಿಗೂ ಕಳಿಸ್ಬೋದು, ಮಧ್ಯಾಹ್ನ ಲಂಚಿಗೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಎಲ್ಲ ಮಿಕ್ಸ್ ಸೊಪ್ಪು, ನಾವು ಮಸಪ್ಪಿಗೆ ಹೇಗೆ ಸೊಪ್ಪುಗಳು ಹಾಕ್ತೀವಲ್ಲ ಅದೇ ಥರ ಎಲ್ಲ ಮಿಕ್ಸ್ ಸೊಪ್ಪು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಮೆಂತ್ಯ, ಚಕ್ಕೋತ, ಪಾಲಕ್ಕು, ಸಬ್ಬಸಿಗೆ, ಎಲ್ಲ ಸೊಪ್ಪು ಇದೆ, ಅರವೆ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಇದೆ, ಎಲ್ಲ ಮಿಕ್ಸ್ ಮಾಡಿದ್ದು. ಸೊ ಇದು ಹಾಕ್ಕೊಳ್ಳೋಣ, ಒಂದು ಸ್ಪೂನ್ ಹಾಕ್ತಾರೆ, ಸ್ವಲ್ಪ ಧನಿಯಾ ಪುಡಿ, ತೆಂಗಿನಕಾಯಿ ಪುಡಿ, ತೊಳೆದಿಟ್ಕೊಂಡಿರೋವಂಥ ಬೇಳೆ ಮತ್ತೆ ಅಕ್ಕಿನ ಹಾಕೊಳ್ತೀನಿ. ಧನ್ಯವಾದ.
ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಬೇಳೆಗಳು ಸೇರಿ ಹೆಚ್ಚು ಕಮ್ಮಿ ಇರೋದು ಅಂದರೆ ಎರಡು ಗ್ಲಾಸ್ ಲೆಕ್ಕ ಅಂದರೆ 4 ಗ್ಲಾಸ್ ನೀರು ಹಾಕ್ತೀನಿ ನಾನು. ಹೆಚ್ಚಿಗೂ ಹಾಕ್ಕೋಬೋದು, ಇನ್ನೊಂದು ಅರ್ಧ ಗ್ಲಾಸ್ ಹೆಚ್ಚಿಗೆ ಹಾಕ್ಕೊಳ್ಳೋಣ. ಯಾಕಂದರೆ ಇದು ತೆಳ್ಳಗೆ ಬರುತ್ತೆ, ಗಟ್ಟಿ ಬೇಡ ಇದು, ಸೊ ತೆಳ್ಳಗೆ ಬೇಕಲ್ವ, ಹಾಗಾಗಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಹೆಚ್ಚಿಗೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟೇ, ಇದನ್ನು ಒಂದೇ ಒಂದು ವಿಷನ್ ಕೂಗಿಸ್ಕೊಂಡ್ರೆ ರೆಡಿಯಾಗುತ್ತೆ. ನೋಡಿ, ಒಂದೇ ಒಂದು ಕೂಗಲ್ವಾ ಹೇಳಿದ್ದು, ನೋಡಿ ಒಂದೇ ಒಂದು ಕೂಗಿಸಿರೋದು ನಾನು, ಜಾಸ್ತಿ ಅಲ್ಲ. ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದು ಮಾಡ್ಬೋದು, ಬಟ್ ಇದು ಸಾಕಿ, ಚೆನ್ನಾಗಿರುತ್ತೆ. ಮಿಕ್ಸ್ಡ್ ಸೊಪ್ಪಿನ ಕಿಚಡಿ ರೆಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಸ್ನೇಹಿತರೆ, ಭಾಳ ಟೇಸ್ಟಿ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಅನ್ನ ಸಾರು ಎಲ್ಲ ಮಾಡಲಿಕ್ಕೆ ಬೇಜಾರಾಯಿತು ಅಂದರೆ ಇದನ್ನು ಮಾಡ್ಕೊಬೋದು. ಇದಕ್ಕೆ ಒಂಚೂರು ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ಡ್ ಸೊಪ್ಪಿನ ಕಿಚಡಿ ರೆಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಹೇಳಿ, ಮತ್ತು ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು, ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಲ್ವ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.